ಸಾಯಿ ರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಈ ಭೂಮಿ ಅನ್ನೋ ಗ್ರಹ ಭಾಳ ವಿಶೇಷವಾದಂಥದ್ದು. ಈ ಭೂಮಿಯಲ್ಲಿ ಉಡೋದೇ ಒಂದು ಯೋಗ ಅಂತೆ. ಈ ಭೂಮಿನಲ್ಲಿ ಈ ಭೂಮಿಯ ಮೇಲೆ ಉಡೋದೇ ಒಂದು ದೊಡ್ಡ ಯೋಗ ಅಂತ ಬ್ರಹ್ಮವೈವಸ್ವತ ಪುರಾಣದಲ್ಲಿ ಹೇಳ್ತಾರೆ. ಈ ಭೂಮಿಯಲ್ಲಿ ಹುಟ್ಟೋದು ಯಾತಕ್ಕೆ ಅಂದರೆ ಮುಕ್ತಿ ಮೋಕ್ಷ ಪಡೆಯೋಕ್ಕೆ ಉಡಬೇಕು ಅಂತಾರಂತೆ. ಬೇಕಾದ ಶ್ಲೋಕಗಳಿದೆಯಂತೆ ಬೇರೆ. ಆದರೆ ಈ ಲೋಕದಲ್ಲಿ ಉಡೋದು ಅಂದರೆ ಒಂದು ದೊಡ್ಡ ಯೋಗ. ಹುಟ್ಬಿಟ್ಟಿದ್ದೀವಿ, ಈಗ ಹುಟ್ಬಿಟ್ಟು ಮುಕ್ತಿ ಮೋಕ್ಷ ಒಂದು ಬಿಟ್ಟು, ಮುಕ್ತಿ ಪಡೆಯೋದು ಹೇಗೆ, ಮೋಕ್ಷಕ್ಕೆ ಹೋಗೋದು ಹೇಗೆ ಅನ್ನೋದು ಬಿಟ್ಟು ಬಾಕಿದೆಲ್ಲವೂ ಮಾಡ್ತೀವಿ ನಾವು. ಲಂಚ ತಗೋತೀವಿ, ಮೋಸ ಮಾಡ್ತೀವಿ, ಕೊಲೆ ಮಾಡ್ತೀವಿ, ರೇಪ್ ಮಾಡ್ತೀವಿ, ದೊರಡೆ ಮಾಡ್ತೀವಿ, ಸುಳ್ಳು ಹೇಳ್ತೀವಿ, ಆಣೆ ಇಡ್ತೀವಿ, ಇಷ್ಟದ್ದು ಇಲ್ಲ ಅನ್ನೋಂಗಿಲ್ಲ, ಎಲ್ಲ ಥರ ಮಾಡ್ತೀವಿ ಮುಕ್ತಿ ಮೋಕ್ಷಕ್ಕೆ ಬಿಟ್ಟು. ಈ ಆತ್ಮ, ಈ ಆತ್ಮ ಏನು ಮಾಡ್ತಿದೆ, ಮಾಡಬಾರ್ದೆಲ್ಲ ಮಾಡ್ತಾ ಇದೆ ಕೆಟ್ಟ ಕೆಲಸಗಳನ್ನೆಲ್ಲ. ಕೆಟ್ಟ ಕೆಲಸ ಮಾಡಿಬಿಟ್ಟು ನಂಗೆ ಒಳ್ಳೇದಾಗಿಲ್ಲ ಅಂತ ದೇವ್ರಿಗೆ ಹರಕೆ ಕಟ್ಟೋದು, ಜ್ಯೋತಿಷ್ ಹತ್ರ ಹೋಗೋದು, ವಾಸ್ತು ಚೆನ್ನಾಗಿಲ್ಲ ಅಂತೇಳಿ ಆ ಮನೆ ಖಾಲಿ ಮಾಡೋದು, ಮಾಡೋದೆಲ್ಲ ಕೆಟ್ಟ ಕೆಲಸ ಒಳ್ಳೇದಾಗಬೇಕಂತೆ. ಇದು ಒಂದು ಕೆಟಗರಿ ಜನ. ಇನ್ನೊಂದು ಭಾಳ ಒಳ್ಳೆ ಜನ ಇರ್ತಾರೆ, ಕೆಟ್ಟದ್ದೇ ಮಾಡಲ್ಲ, ಬಟ್ ಅವ್ರಿಗೆ ಮೈ ತುಂಬ ರೋಗ, ಮನೆ ತುಂಬ ಸಮಸ್ಯೆ ಇರ್ತದೆ. ಅವ್ರಿಗೂ ಲಂಚ ತೊಗೊಳ್ಳಲ್ಲ, ಮೋಸ ಮಾಡಲ್ಲ, ರೇಪ್ ಮಾಡಲ್ಲ, ದೊರಡೆ ಮಾಡಲ್ಲ, ಏನೂ ಮಾಡಲ್ಲ. ಭಾಳ ಅಸೂಯೆ, ಮುಗ್ಧ ಮನಸ್ಸು, ಸಾತ್ವಿಕ ಗುಣವುಳ್ಳ ಜನ ಕೆಲವು ಸಮಾಜದಲ್ಲಿದ್ದಾರೆ. ಅವರಾಯಿತು, ಅವ್ರ ಬದುಕಾಯಿತು, ಅವ್ರ ಕೆಲಸ ಆಯಿತು, ಬೇರೆಯವ್ರ ತೊಂದರೆ ಕೊಡಲ್ಲ. ಮೂರನೇದು, ಅರ್ಧ ಒಳ್ಳೇದು ಮಾಡ್ತಾರೆ, ಅರ್ಧ ಕೆಟ್ಟದ್ದು ಮಾಡಿದ್ನೇ. ಈ ಕಡೆ ಕೆಟ್ಟದ್ದು ಮಾಡ್ತಾನೆ, ಒಳ್ಳೇದು ಮಾಡ್ತಾನೆ. ಅಲ್ಲಿ ಲಂಚನೂ ತಗೋತಲ್ಲಿ ದಾನನೂ ಮಾಡ್ತಾನೆ, ಅಲ್ಲಿ ಬೈತಾನೆ, ಕೊಲೆ ಮಾಡ್ತಾನೆ, ಏನೇನೋ ಮಾಡ್ತಾನೆ. ಇಲ್ಲಿ ಒಳ್ಳೇದು ಮಾಡ್ತಾನೆ, ಒಳ್ಳೇದು ಮಾಡೋದು ಹೆಸರು ತಗೊಳ್ಳೋದು, ಒಳ್ಳೇದು ಮಾಡೋದು ಹೆಸರು ತಗೊಳ್ಳೋದು, ಕೆಟ್ಟದ್ದು ಮಾಡೋದು ಒಳ್ಳೆ ಹೆಸರು ತಗೊಳ್ಳೋದು. ಈ ಥರ ಮಿಕ್ಸ್ಡ್ ಮಿಕ್ಸ್ ಆಗಿರುವಂಥ ಜನ. ನಾಲ್ಕನವ್ರಿಗೂ ಒಳ್ಳೇದು ಅನ್ನೋದು ಏನೂ ಅನ್ನೋದು ಗೊತ್ತೇ ಇಲ್ಲ ಅವ್ರ ಜೀವನದಲ್ಲಿ. ಏನು ರೌಡಿಸಮ್, ಮಾತೆತ್ತರ ಕೆಟ್ಟ ಮಾತು, ಮಾತೆತ್ತರ ಕೈ ಕಟ್ ಮಾಡು, ಕಾಲು ಕಟ್ ಮಾಡು, ಅವನು ಹಂಗೆ ಹಿಂಗೆ ಅಂತೇಳಿ ಅವ್ರಿಗೆ ಒಳ್ಳೆ ಇರೋದು ಅವ್ರದ್ದು ರಕ್ತದಲ್ಲೇ ಗೊತ್ತಿಲ್ಲ. ಅಪ್ಪನ ರೌಡಿ, ಮುತ್ತಾತನ ರೌಡಿ, ಮೊಮ್ಮಕ್ಳು ಮೊಮ್ಮಕ್ಕಳ ರೌಡಿಸಮ್ಮಲ್ಲೇ ಬಂದುಬಿಟ್ಟಿರ್ತಾರೆ. ಇದು ರಾಕ್ಷಸರ ವಂಶ ಅಂತ ಕರೀತಾರೆ, ಅಸುರ ವಂಶ ಅಂತಾರೆ. ಇಷ್ಟೆಲ್ಲ ಆದರೂ ಕೂಡ ಮನುಷ್ಯನಿಗೆ ಇನ್ನೂ ಒಂದಷ್ಟು ವರ್ಷ ಆಯಿಸ್ಬೇಕು, ಇನ್ನೊಂದಷ್ಟು ಕೋಟಿಗಟ್ಟಲೆ ಆಸ್ತಿ ಮಾಡಬೇಕು ಅಂತ. ಆಯಸ್ ನೋಡಿದ್ರೆ 50 ವರ್ಷ ಕೋಟಿಗಟ್ಟಲೆ ಆಸ್ತಿ ಮಾಡಿಟ್ಟಿರ್ತಾರೆ, ಅನುಭವಿಸೋಕ್ಕಾಗಲ್ಲ. ಭಾಳಷ್ಟು ಮನೆ ನೋಡಿದ್ರೆ ಒಂದು 5-10 ಕೋಟಿ ಮನೆ ಇದೆ. ಲ್ಯಾಂಡ್ ಜಮೀನು ನೋಡಿದ್ರೆ ಅದೊಂದು ಒಂದು 50-60-70 ಕೋಟಿ ಬೆಲೆ ಬಾಳುತ್ತೆ. ಅಷ್ಟೊಂದು ಎಕರೆ ಜಮೀನಿದೆ, ದುಡ್ಡಿದೆ, ಒಡವೆ ಇದೆ, ಕಮರ್ಷಿಯಲ್ ಬಿಲ್ಡಿಂಗ್, ಅಂಗಡಿ ಮನೆಗಳಿವೆ, ಬೇರೆ ಬೇರೆ ಊರಲ್ಲೆಲ್ಲ ಮನೆ ಆಸ್ತಿ ಎಲ್ಲ ಮಾಡಿ ಕೋಟಿಗಟ್ಟಲೆ ಆಸ್ತಿ ಮಾಡಿದ್ದಾರೆ. ಸುಮಾರು ಒಂದು 2,000-3,000 ಕೋಟಿ ಆಸ್ತಿ ಇದೆ ಅವ್ರು, ಬಟ್ ಅವ್ರ ಲೈಫೇ 50 ವರ್ಷ. ವರ್ಷಕ್ಕೊಂದು 2 ಕೋಟಿ ಅಂತ ಖರ್ಚು ಮಾಡಿದ್ರು ಅವ್ನು 200 ವರ್ಷ ಬದುಕಬೇಕು. ಯಾಕಂದ್ರೆ 1,000 ಕೋಟಿ ಆಸ್ತಿ ಇದೆ ಅವ್ರ ಹತ್ರ, ಯಾಕೆ ಅಷ್ಟೊಂದು ಆಸ್ತಿ ಮಾಡಬೇಕು? ನಾನು ಎಲ್ರಿಗೂ ಆಗಾಗ ಹೇಳ್ತಾ ಇರ್ತೀನಿ, ಇದೆಲ್ಲ ಭಾಳ ಸಲ ಹೇಳಿದ್ದೀನಿ, 100 ಕೋಟಿ ಆಸ್ತಿ ಮಾಡೋದ್ ಬದಲು 100 ಕೋಟಿ ಯಾವುದಾದ್ರು ಒಂದು ಗುರುಮುಖೇನ ಮಂತ್ರ ದೀಕ್ಷೆ ತೊಗೊಂಡು ಆ ಮಂತ್ರ 100 ಕೋಟಿ ಮಾಡಿಬಿಟ್ಟ ಅಂದರೆ, ಯಾವ ದೇವತಾ ಬಗ್ಗೆ ನೀವು 100 ಕೋಟಿ ಜಪ ಮಾಡ್ತಿರೋ ಆ ದೇವತಾ ಶಕ್ತಿಯೆಲ್ಲ ನಿಮ್ಗೆ ಬಂದುಬಿಡುತ್ತೆ. ನೀವು ಕೈಯಲ್ಲಿ ಕೊಟ್ಟಿದ್ದೆಲ್ಲ ಚಿನ್ನ, ನಿಮ್ಮ ಮಾತು ವಾಕ್ಸಿದ್ಧಿ ಆಗುತ್ತೆ. 3 ಕಾಲ, ಭೂತ ವರ್ತಮಾನ ಭವಿಷ್ಯತ್ ಕಾಲ, ತ್ರಿಕಾಲ ಜ್ಞಾನ ಪ್ರಾಪ್ತದೆ. 100 ಕೋಟಿ ಜಪ ಮಾಡಿಬಿಟ್ರೆ, 100 ಕೋಟಿ ಜಪ ಮಾಡಿಬಿಟ್ರೆ ಆಸ್ತಿ ಮಾಡೋ ಬದಲು 100 ಕೋಟಿ ಜಪ ಮಾಡಿ ಏನು ಪವಾಡ ಮಾಡೋ ಶಕ್ತಿ ಬಂದುಬಿಡುತ್ತೆ ನಿಮಗೆ. ಅದು ಸತ್ಯ, ತಪಸ್ ಮಾಡಿದ್ರೆ ಬರಲ್ಲ. ಜಪ ಮಾಡಿ ದಿನಾ ಬೆಳಗ್ಗೆ ಒಂದು 2,000 ಮಾಡಿ ಆಗಲಿ. 1 ವರ್ಷ ಆದಮೇಲೆ ನೋಡಿ ನೀವೇನು ಹೇಳ್ತಿರೋ ಹಂಗೆ ನಡೀತಾ ಇರ್ತದೆ. ನೀವು ಮುಟ್ಟಿದೆಲ್ಲ ಪವಾಡ, ನಿಮ್ಗೆ ಇಡೀ ಜಗತ್ತೇ ನಮಸ್ಕಾರ ಮಾಡುತ್ತೆ. ಅದೇ 100 ಕೋಟಿ ಇಟ್ಟರೆ ಇಡೀ ಜಗತ್ತು ನಮಸ್ಕಾರ ಮಾಡುತ್ತೇನು? ಮಾಡಲ್ಲ. ಅದು ಮಾಯಾಲೋಕ, ಇದು ತಪಲೋಕ. ನಾವು ಮಾಯಾಲೋಕಕ್ಕೆ ಸಿಕ್ಕಾಕೊಂಬಿಟ್ಟು ಏನು ಮಾಡ್ತಿದ್ವಿ, ಹೆಣ್ಣು ಹಣ್ಣು ಮಣ್ಣಲ್ಲಿ ತೇಲಾಡ್ತಿದ್ದೀವಿ. ಅಲ್ಲಿ ಭಗವಂತನ ಜೊತೆ ಸಂಪರ್ಕ ಬರ್ತದೆ. ಅದಕ್ಕೋಸ್ಕರ ಕೋಟಿಗಟ್ಟಲೆ ಹಣ ಇಡೋ ಬದಲು ಕೋಟಿಗಟ್ಟಲೆ ಜಪ ಮಾಡಿ ಭಗವಂತನ ಸ್ವರೂಪಿಗಳಾಗಿ ನೀವು ಬದುಕಿದ್ರೂ ಪವಾಡ ಮಾಡ್ತೀರಾ. ಸತ್ತಾಲು ನಿಮ್ಮ ಸಮಾಧಿ ಮಾತಾಡುತ್ತೆ, ನಿಮ್ಮ ಸಮಾಧಿ ಪವಾಡ ಮಾಡುತ್ತೆ. ಇದು ಮುಖ್ಯನಾ ಕೋಟಿಗಟ್ಟಲೆ ಆಸ್ತಿ ಮಾಡೋದನ್ನು ಒಂದು ನಿರ್ಧಾರ ತಗೊಳ್ಳಿ ಇವತ್ತು. ಇದು ಒಂದು ಹೋಮ್ವರ್ಕ್ ನಿಮ್ಗೆ ಇವತ್ತು. ಇದನ್ನು ಯಾತಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಮನೆ ಈ ಭೂಮಿ ಮೇಲೆ ಹುಟ್ಟಿದ್ದೀವಿ, ಜೋರ ಮನೆ ಕಟ್ಸಿದ್ದೀವಿ, ಮತ್ತು ಯಾರೂ ಸುಖವಾಗಿಲ್ಲ. ಯಾ ದೊಡ್ಡ ದೊಡ್ಡ ಅಧಿಕಾರಿಗಳು ಮಿನಿಸ್ಟ್ರುಗಳು ಸುಖವಾಗಿಲ್ಲ. ಯಾಕೆಂದರೆ ಏನಾದ್ರು ಅಂತಂದರೆ, ಒಂದು ಮನೆ ಇದೆ, ಇವತ್ತು ಸರ್ಕಾರದಿಂದ ನಮಗೆ ತೊಂದರೆ ಆಗ್ತಿದೆ, ಏನೋ BBMPಯಿಂದ ಅದೇನೋ ಒಂದು ಕೋರ್ಟ್ಗಾಗಿದ್ದೀವಿ, ಸರ್ಕಾರದಿಂದ ನಮಗೆ ಭಾಳ ತೊಂದರೆ ಕೊಡ್ತಿದ್ದಾರೆ. ಅದೊಂದು ದೊಡ್ಡ ಇಶ್ಯೂ ನಮ್ಮಲ್ಲಿ, ಅದೇ ದೊಡ್ಡ ತಾಪತ್ರ ಮನೆಯೊಳಗೆ. ಸರ್ಕಾರದಿಂದ ತೊಂದರೆ, ಮನೇಲಿ ಅಪ್ಪ ಸರಿಯಿಲ್ಲ ಅಪ್ಪನಿಂದ ತೊಂದರೆ. ಎರಡನೇದು, ತಾಯಿಗೆ ಯಾವಾಗಲೂ ರೋಗ ರೋಗ ರೋಗ, ಎಲ್ಲ ದುಡಿತೀನಿ ತಂದು ತಾಯಿ ರೋಗಕ್ಕೆ ಆಗ್ತಾಯಿದ್ದೀನಿ, ತಾಯಿಗೆ ಪೀಡೆ.
ಮೂರನೇದು ನಮಗೆ ಮನೆಯಲ್ಲಿ ಗಂಡು ಮಕ್ಕಳಿಂದ ನಮ್ಮ ಅಪ್ಪನಿಗೆ ಐದು ಜನ ಅಣ್ಣ ತಮ್ಮ ಜನ ಐದು ಜನದಲ್ಲಿ ಎಲ್ಲರೂ ನಂಗೆ ತೊಂದರೆ ಕೊಡ್ತಾರೆ. ಯಾರೊಬ್ಬರನ್ನ ಹೇಳ್ತಿದ್ರು ಕಾಲಲ್ಲಿ ನಮಗೆ ಯಜಮಾನರದ್ದು ಆಸ್ತಿ ನಮ್ಮದ್ದು ಒಂದು ಭಾವ ಕೊಡ್ತಿಲ್ಲ, ನಮ್ಮ ಯಜಮಾನರು ಮಧ್ಯದವರು, ಮೊದಲಿನವರು ಇದ್ದಾರೆ ಕೊನೆಯವರು ಇದ್ದಾರೆ, ಇವರಿಬ್ಬರು ಸೇರಿಕೊಂಡು ನಮಗೆ ಆಸ್ತಿ ಕೊಡ್ತಿಲ್ಲ. ಹೀಗೆ ಅಣ್ಣ ತಮ್ಮಂದಿರು ಮನೆ ಆಸ್ತಿ ವಿಷಯದಲ್ಲೋ ಅಥವಾ ಇನ್ಯಾವುದರಲ್ಲೋ ತೊಂದರೆ ಕೊಡ್ತಾರೆ, ಬಾಂಧವ್ಯನೇ ಇಲ್ಲ. ಅಣ್ಣ ತಮ್ಮಂದಿರದಿಂದ ಪೀಡೆ ಬರ್ತಿದೆ, ಅದೇ ಕಷ್ಟಗಳು ಬರ್ತಾ ಇದೆ ನಮಗೆ. ಮಕ್ಕಳು ಸರಿಯಾಗಿ ಓದಲ್ಲ, ಬುದ್ಧಿ ಇಲ್ಲ, ಒಂಥರ ಯಾರಿಗೂ ಮನೆಯೊಳಗಿದ್ರೆ ಬುದ್ಧಿ ಚುರುಕಿಲ್ಲ, ಮನೆವರೆಗೆ ಹೋದರೆ ಬುದ್ಧಿ ಚುರುಕು. ಕೆಲಸ ಕಳ್ಕೊಂಡ ಗಂಡು ಮಕ್ಕಳಿಂದ ತೊಂದರೆ, ಆಮೇಲೆ ಇದಕ್ಕಿದ್ದಾಗೆ ಟ್ರಾನ್ಸ್ಫರ್ ಆಗಿಬಿಡ್ತದೆ, ಇದಕ್ಕಿದ್ದಾಗ ಅವನು ಊರು ಬಿಟ್ಟು ಹೋಗ್ತಾನೆ, ಸ್ಥಾನ ಪಲ್ಲಟ, ಸ್ಥಾನ ಚಲನೆ, ಸ್ಥಾನ ಉಚ್ಚಾಟನೆ ಆಗ್ತಿರ್ತದೆ. ಇದೆಲ್ಲ ನಮಗೆ ಮನೆ ಅಂದಮೇಲೆ ಇವೆಲ್ಲ ನಡೀತಾ ಇದೆ, ಭೂಮಿಯನ್ನು ಗ್ರಹ ಮೇಲೆ ಹುಟ್ಟ ಮೇಲೆ ಇವೆಲ್ಲ ನಡೀತಾ ಇದೆ. ಇದೆಲ್ಲ ಆಯ್ತಾ, ಇನ್ನೊಂದ್ಸಲ ಗಂಡ ಸರಿ ಇಲ್ಲ, ಇನ್ನೊಬ್ಳು ಇಟ್ಕೊಂಡಿದ್ದಾನೆ, ಹೆಂಡತಿ ಸರಿ ಇಲ್ಲ, ಇನ್ನೊಬ್ಳು ತಮ್ಮ ಮಲಗ್ತಾಳೆ ಅಂತ ಅವನು ಹೇಳ್ತಾನೆ. ಮನೇಲಿ ಗಂಡ ಹೆಂಡತಿ ಕಳತ್ರ ಪೀಡೆ ಅಂತ ಕರೀತಾರೆ, ಗಂಡ ಹೆಂಡ್ರದ್ದು ತುಂಬ ಪ್ರಾಬ್ಲಮ್ಮು, ಡೈವರ್ಸ್ಗೆ ಹೋಗ್ತಿದ್ದಾರೆ. ಅವ್ನು ನೋಡಿದ್ರೆ ನಾನಿದ್ದರೂ ಇನ್ನೊಬ್ಬನ ಮದುವೆ ಮಾಡ್ಕೊಂಬಿಟ್ಟಿದ್ದಾನೆ, ನಾನು ಬದುಕಿದ್ದೀನಿ, ಮೊದಲನೇ ಹೆಂಡತಿ ಇದ್ದೀನಿ, ಎರಡನೇ ಹೆಂಡತಿ ಮದುವೆ ಮಾಡ್ಕೊಂಡಿದ್ದಾನೆ, ಬೇರೆಯವ್ರ ಸವಾಸ ಇದೆ ಅವನಿಗೆ ಅಂತ. ಇದೊಂಥರ ಆ ಮನೆಯೊಳಗೆ ನಡೀತಾ ಇದೆ. ಇವೆಲ್ಲ ಮನೆಯೊಳಗೆ ನಡೀತಿರುವಂಥ ರಾದ್ಧಾಂತಗಳು, ಪೀಡೆಗಳು, ತಂದೆಯಿಂದ ತಾಯಿಯಿಂದ ಅವರಿಂದ ಇದೆಲ್ಲ ಸುರೋಯ್ತಾ ಮನೇಲಿ. ದೇಹದಲ್ಲಿ ಕ್ಯಾನ್ಸರ್ ಅಂತೆ, ಪೈಲ್ಸ್ ಅಂತೆ, ಪಿಡ್ಸ್ ಅಂತೆ, ಅಸ್ತಮಾ ಅಂತೆ, ದೇಹಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು. ದೊಡ್ಡ ಅಣ್ಣನಿಂದ ಮನೇಲಿ ದೊಡ್ಡ ಪ್ರಾಬ್ಲಮ್ಮು, ದೊಡ್ಡವರು ಮನೇಲಿ ಅಣ್ಣನೋ ಅಥವಾ ಈಗ ನಮ್ಮ ಅಪ್ಪನ ಅಣ್ಣನಿಂದ ನನಗೆ ಪ್ರಾಬ್ಲಮ್ಮು ಅಥವಾ ನಮ್ಮ ಅಣ್ಣ ನನಗೆ ಪ್ರಾಬ್ಲಮ್ ಮಾಡ್ತಾನೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಮನೆಯೊಳಗೆ ಯಾವ್ಯಾವುದೋ ಒಂದು ಪೂರ್ವಿಕರ ಆಸ್ತಿ ವಿಷಯದಲ್ಲಿ ಗಲಾಟೆ, ಪಿತೃರಾಜಿತ ಆಸ್ತಿ ವಿಷಯದಲ್ಲಿ ಗಲಾಟೆ. ನಾಲ್ಕನೇದು ಮನೇಲಿ ಯಾವಾಗಲೂ ವಿಷ ಕುಡಿಯೋಂಗಾಗೋದು, ಭಯಪಡೋದು, ಇದಕ್ಕಿದ್ದಾಗೆ ಏನು ಮನೆ ಬಿಟ್ಟು ಹೋಗಬೇಕು ಅನ್ನೋದು, ಮನೆ ಬದಲಾಯಿಸೋಣ, ಮನೆ ಮಾರ್ಬಿಡೋಣ ಅನ್ನೋದು. ಇಷ್ಟೆಲ್ಲ ಪೀಡೆಗಳು, ಇಷ್ಟೆಲ್ಲ ಕಾಟಗಳು ಒಂದು ಮನೆಯೊಳಗೆ ಇದೇ ಇರುತ್ತೆ ಇರ್ತಾರೆ. ಹಾಗಾದರೆ ಇದು ಭೂಮಿ ದೋಷನ ಅಥವಾ ಮನೆ ದೋಷನ, ಜಾತಕದ ದೋಷನ, ಇಲ್ಲ ಮಾಟಮಂತ್ರ ಪ್ರಯೋಗನ? ಮಾಟಮಂತ್ರ ಪ್ರಯೋಗದ ರೀತಿ ಆಗ್ತಿದೆಯಾ, ಅಥವಾ ನಾವು ಕಟ್ಟಿರೋ ಭೂಮಿ ಮನೆ ಸರಿ ಇಲ್ವಾ, ವಾಸ್ತು ಸರಿ ಇಲ್ವಾ, ಅಥವಾ ಇದು ಏನಾದರೂ ಒಂದು ದುಷ್ಟಶಕ್ತಿಗಳ ಬಾಧೆ ಇದೆಯಾ, ಅಥವಾ ನಮ್ಮಲ್ಲಿರೋ ಎಲ್ಲ ಜಾತಕಗಳು, ಅಪ್ಪನ ಜಾತಕ, ಅಮ್ಮನ ಜಾತಕ, ತಮ್ಮಂದು, ತಂಗಿದು, ತಾತಂದು, ಅಜ್ಜಿದು, ಈ ಜಾತಕಗಳಲ್ಲಿ ಏನಾದ್ರೂ ಇದು ದೋಷದಿಂದ ಈ ರೀತಿ ನಡೀತಿದೆ ಮನೆಯೊಳಗೆ. ಇನ್ನು ಒಂದು ಮನೇಲಿ ಇಷ್ಟೆಲ್ಲ ಗೋಳಾಟ, ನರಳಾಟ, ರಾದ್ಧಾಂತಗಳು ನಡೀತಿದೆಯಲ್ಲ, ಇದನ್ನು ಯಾರು ಜಾತಕ ತೊಗೊಂಡೋಗಿ ಯಾರ ಹತ್ರ ತೋರಿಸ್ದಾಗ ಯಾವ ರೀತಿ ಪರಿಹಾರ ಮಾಡ್ತಾರೆ ಇದನ್ನು ನೋಡಿ. ಗಂಡನಿಂದ, ಅಪ್ಪನಿಂದ, ಅಮ್ಮನಿಂದ, ಗಂಡು ಮಕ್ಕಳಿಂದ, ತಮ್ಮನಿಂದ, ಜ್ಯೇಷ್ಠ ಭಾತೃ ದೊಡ್ಡ ಅಣ್ಣನಿಂದ, ನಮ್ಮ ಅಪ್ಪನ ಅಣ್ಣ ಆಗಿರ್ಬೋದು ಅಥವಾ ನನ್ನ ಅಣ್ಣ ಇರ್ಬೋದು, ನಮ್ಮ ಅಪ್ಪನ ಅಣ್ಣ ಅಂದರೆ ನನ್ನ ದೊಡ್ಡಪ್ಪ, ಇಲ್ಲ ನನ್ನ ಸ್ವಂತ ಅಣ್ಣ ಅವನಿಂದ ಇರ್ಬೋದು, ಗಂಡ ಹೆಂಡ್ರ ಜಗಳ, ಮಕ್ಕಳಿಂದ, ಮಗಳಿಂದ, ಮನೆಯೊಳಗೆ ಅಜ್ಜಿ ತಾತ ಇರ್ತಾರೆ, ಅವ್ರು ವಯಸ್ಸಾದವರು, ಆ ವಯಸ್ಸಾದವ್ರದ್ದೊಂದು ದೊಡ್ಡ ಕಾಟ, ಅವ್ರೊಂದು ಕಾಯಿಲೆ, ಅವರು ರಿಪೇರಿ ಮಾಡೋಣ, ಅಜ್ಜಿದು ಅಜ್ಜಿ ಹುಷಾರಿಲ್ಲ ಅವ್ರು ಸರಿ ಮಾಡಿದ ತಾತನ ಇದು, ಈ ತಾತ ಅಜ್ಜಿದೊಂದು ದೊಡ್ಡ ಕತೆ, ಅತ್ತೆ ಮಾವದಿರೋದೊಂದು ದೊಡ್ಡ ಕಾಟ, ಇದೆಲ್ಲ ಸರಿ ತೂಗಿಸ್ಕೊಂಡು ಜಯಿಸಿ ಹೊರಗೆ ಬಂದವನಿಗೆ ಮುಕ್ತಿ ಅಥವಾ ಮೋಕ್ಷ. ಯಾಕೆಂದರೆ ಭಗವಂತ ನಮ್ಗೆ ಟೆಸ್ಟ್ ಮಾಡ್ತಿದ್ದಾನೆ. ನಮಗೆ ಒಂದೇ ಮನೇಲಿ ಆರು ಜನ ಇದ್ದೀವಿ, ಗಂಡ, ಹೆಂಡತಿ, ಇಬ್ಬರು ಮಕ್ಕಳು ಮತ್ತು ಒಬ್ಬಳು ತಾಯಿ, ಅವತ್ತ ತಂದೆ. ಈ ಆರು ಜಾತಕಗಳು ಒಬ್ಬರ ಮೇಲೆ ಒಬ್ಬರು ಅಟ್ಯಾಕ್ ಮಾಡ್ತೀವಿ, ಯಾಕೆಂದರೆ ಒಂದೇ ಸೂರ್ಯಲ್ಲಿ ವಾಸ ಮಾಡ್ತಿದ್ದೀವಿ, ಒಂದೇ ವಾಸ್ತುವಿನಲ್ಲಿ ಇದ್ದೀವಿ ನಾವು. ನನ್ನ ಜಾತಕ ತೊಗೊಂಡೋಗ್ಬಿಟ್ಟು ತೋರಿಸಿದ್ರೆ ನನಗೆ ಪರಿಹಾರ ಮಾಡಿ ಹೇಳ್ತಾರೆ, ಆದರೆ ನಾನು ಮನೆಗೆ ಬಂದಾಗ ನನ್ನ ಜಾತಕ ಮೇಲೆ ಅಜ್ಜಿದು, ಅಪ್ಪಂದು, ಹೆಂಡತಿದು, ಮಕ್ಕಳದು, ಅಣ್ಣಂದು, ಭಾವಂದೆಲ್ಲ ಇದೆಯಲ್ಲ, ಅವ್ರ ಜಾತಕ ನಾನು ತೋರಿಸೇ ಇಲ್ಲ. ನಾನು ನನ್ನ ಜಾತಕಕ್ಕೆ ಪರಿಹಾರ ಹೇಳಿಬಿಟ್ಟಿದ್ದಾರೆ, ಭಾತೃ, ಜ್ಯೇಷ್ಠ ಭಾತೃ, ಪಿತಾಮಹ, ಪಿತಾಮಹಿ, ಅಜ್ಜಿ, ತಾತ, ಇವ್ರದ್ದೆಲ್ಲ ಜಾತಕಗಳಲ್ಲಿ ನನಗೆ ಎಫೆಕ್ಟ್ ಆಗ್ತಿದೆ, ಜ್ಯೋತಿಷ್ ಹತ್ರ ಹೋಗ್ಬಿಟ್ಟು ನನ್ನ ಜಾತಕ ತೋರಿಸ್ಬಿಟ್ಟು ಪರಿಹಾರ ಮಾಡಿಕೊಂಡ್ರು ನಂಗೆ ವರ್ಕೌಟ್ ಆಗ್ತಿಲ್ಲ. ಯಾಕೆ? ನನಗಿಂತಲೂ ಭಾಳ ಬಲವಾಗಿದೆ ನನ್ನ ಹೆಂಡತಿ ಜಾತಕ, ಮಗನ ಜಾತಕ, ಅಜ್ಜಿ ಜಾತಕ, ತಾತನ ಜಾತಕ, ಅತ್ತೆ ಮಾವ ಎಲ್ರದ್ದು, ನಾನು ಒಬ್ಬರ ಮೇಲೆ ಎಲ್ಲ ಅಟ್ಯಾಕ್ ಮಾಡ್ತಿದ್ದೆ. ಆ ಜಾತಕಕ್ಕೆ ಪರಿಹಾರ ಎಲ್ಲೋಯ್ತು? ಯಾರು ಮಾಡ್ತಾರೆ? ಯಾರು ಎಲ್ಲಿ ತೋರಿಸ್ತೀರಿ? ಒಬ್ಬ ನನಗೆ ಈ ಥರ ಆಗ್ತಿದ್ದೆ ನಮ್ಮನೇಲಿ ಅಂತ ಹೋದಾಗ ನನ್ನ ಜಾತಕ ನೋಡ್ಬಿಟ್ಟು ಪರಿಹಾರ, ಓ ಇದು ಮಾಡಪ್ಪ, ಅದು ಮಾಡಪ್ಪ ಅಂತಾರೆ. ಆದರೆ ನಮ್ಮ ಮನೇಲಿ ಇಷ್ಟೊಂದು ಜನ ಇದ್ದೀವಲ್ಲ, ಇವ್ರದ್ದೆಲ್ಲ ಜಾತಕ ತೊಗೊಂಡೋಗೆಲ್ಲ ಕೂತ್ಕೊಂಡು ಒಬ್ಬೊಬ್ಬರಿಗೆ ಪರಿಹಾರ ಮಾಡ್ತೀರಿ, ಇರೋ ಮನೆ ಮಾರ್ಕೋಬೇಕು ನಾನಷ್ಟೇ ಅವ್ರು ಹೇಳೋ ಪರಿಹಾರಕ್ಕೆ. ಅವ್ರು ಈ ನಿನಗೆ ಈ ಹೋಮ ಮಾಡು, ನಿನಗೆ ಇದು ಮಾಡು, ಇದಕ್ಕೆ ಪರಿಹಾರ ಮಾಡಿ ಅಂತ ಐದು ಜನಕ್ಕೂ ಐದು ವೆರೈಟಿ ಪರಿಹಾರ ತಿಳಿಸಿದಾಗ ಎಲ್ಲಿ ತರಲಿ ದುಡ್ಡು? ಆಯ್ತು, ಇದೆಲ್ಲ ಮಾಡಿದ್ರೂ ಕೂಡ ನನಗೆ ಸರಿ ಹೋಗ್ತೀವಿ ನಾವು ಮನೇಲಿ ಇರೋದಕ್ಕೆ, ಏನು ವಾರಂಟಿ ಗ್ಯಾರಂಟಿ? ಆಯಿತು, ಒಂದು ಲಕ್ಷ ಖರ್ಚು ಮಾಡಿ ಪರಿಹಾರ ಮಾಡಿಸ್ತೀನಿ ಮನೇಲಿ, ಒಂದು ಹೋಮನೋ ಶಾಂತಿನೋ ಮಾಡ್ತೀನಿ, ಒಂದು ವಾರ ಚೆನ್ನಾಗಿತ್ತು, ಮತ್ತೆ ಅದೇ ಥರ ಇದೇ ಗಲಾಟೆ, ಏನೇನು ಹೇಳೋದು ಅದೆಲ್ಲ ಶುರುವಾಗಿಬಿಡುತ್ತೆ. ಈ ಮನೆ
ಈ ಭೂಮಿ ಮೇಲಿದ್ದಾಗ ನಾವು ಅನ್ಕೊಂಡಾಗ ಯಾವುದು ಇವತ್ತು ನಡೆದಿಲ್ಲ ನಡೆಯೋಕ್ಕೆ ಸಾಧ್ಯನೇ ಇಲ್ಲ ನಾವು ಅನ್ಕೊಂಡು ನಡೆದುಬಿಟ್ರೆ ನಾವು ಭಗವಂತ ಸ್ವರೂಪಿ ಆಗಿಬಿಡ್ತೀವಿ ನಮ್ಮ ನಡೆಸ್ತಿರೋದು ಯಾವುದು ನಮ್ಮಲ್ಲಿರೋ ಜಾತಕದಲ್ಲಿರೋ ಗ್ರಹಗಳು ಇಲ್ಲ ನಮ್ಮ ಗ್ರಹ ಜೊತೆಗೆ ಇನ್ನೊಂದು ಅಡಿಷನಲ್ ಗ್ರಹ ಪ್ರತ್ಯೇಕ ಇನ್ನೊಂದು ಹೊಸ ಗ್ರಹ ಇದೆ ಯಾವುದು ಮಾಟಮಂತ್ರ ತಂತ್ರ ಪ್ರಯೋಗದ ಗ್ರಹ ಇದೆ ಇಲ್ಲ ಭೂಮಿ ಮೇಲೆ ವಾಸ ಆ ಮನೆ ವಾಸ್ತುನಲ್ಲಿ ಇರಬಹುದು ಒಂದು ಜಾತಕ ದೋಷ ಒಂದು ವಾಸ್ತು ದೋಷ ಒಂದು ಮಾಟಮಂತ್ರ ತಂತ್ರ ಪ್ರಯೋಗದ ದೋಷ ಒಂದು ದುಷ್ಟಶಕ್ತಿ ಭೂತ ಪ್ರೇತ ಪಿಶಾಚಿಗಳ ದೋಷ ಇಷ್ಟೆಲ್ಲದಕ್ಕೂ ನಾವು ಹೋಲ್ಸಲಾಗಿ ಪರಿಹಾರ ಮಾಡಲಿಕ್ಕೆ ಆಗ್ತಿಲ್ಲ ಮಾಡಿದ್ರೂ ಕೂಡ ನಮಗೆ ಒಳ್ಳೆಯದಾಗ್ತಿಲ್ಲ ಅಂದರೆ ಏನಿರ್ಬೋದು ಅದಕ್ಕೆ ನಮ್ಮ ತಾತ ಓಜ್ಜಮದಲ್ಲಿ ಏನು ಮಾಡಿದ್ನೋ ಅದರ ಫಲ ನನ್ನ ಜೊತೆ ವಾಸ ಮಾಡ್ತಿದ್ದಾನೆ ಅದರ ಎಫೆಕ್ಟ್ ನನಗೆ ಆಗ್ತಿದೆ ಇದೊಂದು ಸೀಕ್ರೆಟ್ ನಮ್ಮ ಅಜ್ಜಿ ಏನು ಮಾಡಿದ್ಲೋ ಹೆಂಗಾಗಿದ್ದಾಗ ಚೆನ್ನಾಗಿದ್ದಾಗ ಅವಳದೇನು ದೋಷ ಇತ್ತೋ ಅದೆಲ್ಲ ನನ್ನ ಮೇಲೆ ಮಕ್ಕಳು ಮೊಮ್ಮಕ್ಕಳ ಮೇಲೆ ಆಗ್ತಿದೆ ಯಾಕೆ ಜೊತೆಲೇ ಇದ್ದಾಳಲ್ಲ ನನ್ನ ಗಂಡ ನಾನು ಮದುವೆ ಮಾಡ್ಕೊಳ್ಳೋಕ್ಕೆ ಮುಂಚೆ ಏನೇನು ಮಾಡಿದ್ನೋ ಪೂರ್ವಜನಲ್ಲಿ ಏನು ಮಾಡಿದ್ನೋ ಅದು ಇವಾಗ ನಡೆಸ್ತಾ ಇದೆ ಅವನು ಮಾಡಿದ ಪಾಪ ಕರ್ಮ ನಾವೆಲ್ಲ ಶೇರ್ ಮಾಡ್ಕೋಬೇಕು ನನ್ನ ಹೊಟ್ಟೆಲು ಹುಟ್ಟಿದಂಥ ಮಕ್ಕಳು ಬೆಳೆಸಿ ಎಲ್ಲ ಮಾಡಿಸಿ ದೊಡ್ಡವ್ರು ಮಾಡಿದ್ವಿ ಮಗ ಕೆಲಸಕ್ಕೆ ಹೋಗ್ತಾರೆ ಸೊಸೆ ಕೆಲಸಕ್ಕೆ ಹೋಗ್ತಾಳೆ ಅವರಿಬ್ಬರು ಹೊಂದಾಣಿಕೆ ಇಲ್ಲ ಮೊಮ್ಮಗ ಸರಿ ಇಲ್ಲ ಮಗಳು ಸರಿ ಇಲ್ಲ ಅವ್ರವ್ರ ಜಾತಿಯಲ್ಲಿ ಅವ್ರವ್ರು ಹೆಂಗಾಗಿದ್ದಾಗ ಚೆನ್ನಾಗಿದ್ದಾಗ ಈ ಜಮದಲ್ಲಿ ಓ ಜಮದಲ್ಲಿ ಏನೇನು ಮಾಡಿದ್ರು ಓ ಜನ್ಮದ ಪಾಪ ಈ ಜನ್ಮದ ಪಾಪ ಎರಡೂ ಸೇರಿಸಿ ಈ ವಾಸ್ತುಗಳು ಎಲ್ಲ ಗುದ್ದಾಟ ನರಳಾಟ ನಡೆಸ್ತಾ ಇದೆ ಇದೆಲ್ಲ ಎಲ್ಲಿ ಹೋಗುತ್ತೆ ಎಲ್ಲಿ ಹುಡುಕ್ತೀರಿ ನೀವು ಅದಕ್ಕೆ ಕುಟುಂಬ ಅನ್ನೋ ಒಂದು ಸ್ತಂಭ ಒಂದು ಬಂದಾಗ ಕುಟುಂಬ ಅಂದ ತಕ್ಷಣ ನಾವೆಲ್ಲ ಯಾರ್ಯಾರು ಇದ್ದೀವಿ ಅವ್ರದ್ದೆಲ್ಲರದು ಪರಿಹಾರ ಮಾಡ್ಕೊಳ್ಬೇಕಲ್ವಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ಯಾವ ದೋಷ ಇಲ್ಲ ಅಂದರೆ ಮತ್ತು ಇಲ್ಲ ಒಂದು ಭೂಮಿ ದೋಷ ಇದೆ ಈ ಭೂಮಿ ಮಂಗಳ ಭೂಮಿ ಭೂಮಿಪುತ್ರ ಮಂಗಳ ಅಥವಾ ನಿಮ್ಮ ಮನೇಲಿ ವಾಸ್ತುಗಳಲ್ಲಿ ಏನೋ ದೋಷ ಇರ್ಬೋದು ನೀವು ಇಟ್ಟರೋ ಐಟಮ್ಸ್ ನಿಮಗೆ ತೊಂದರೆ ಕೊಡ್ತಿರ್ಬೋದು ಹಳೆ ಪುಸ್ತಕ ಹಳೆ ಚಪ್ಪಲಿ ಹಳೆ ಬಟ್ಟೆಗಳು ಹಳೆ ಮೆಟೀರಿಯಲ್ಸು ಏನಿದೆಯೋ ಅದರ ಆಯುಸ್ ಮುಗ್ದೋಗಿದೆ ಅದ್ರ ಪ್ರೇರೇಪಣೆ ಯಾಕೆಂದರೆ ಸೈನ್ಸ್ ಏನು ಹೇಳಿದೆ ಎವ್ರಿ ಫಿಸಿಕಲ್ ಬಾಡಿ ಪ್ರೊಡ್ಯೂಸಿಸ್ ಓನ್ ವೈಬ್ರೇಷನ್ ಅಂತ ಹೇಳುತ್ತೆ ಅದರದ್ದೊಂದು ದೋಷ ಇರ್ಬೋದು ಅಥವಾ ನಿಮ್ಮನೊಳಗೆ ಏನೋ ಒಂದು ತಂದು ಇಟ್ಟು ಬಿಟ್ಟೊಟ್ಟೋಗಿರ್ಬೋದು ಯಾರೋ ಒಬ್ಬರು ಇವರೆಲ್ಲ ನರಳಲಿ ಕೂಗಾಡಲಿ ಚೆನ್ನಾಗಿಲ್ಲದೆ ಇರಲಿ ಅಂತ ಅದಕ್ಕೆ ಇದಕ್ಕೆ ನಾನು ಒಬ್ಬರಿಗೆ ಪರಿಹಾರ ಹೇಳೋಕ್ಕಾಗ್ತಿಲ್ಲ ಒಂದು ಮನೆ ಅಂದಮೇಲೆ ಗಂಡ ಹೆಂಡತಿ ಮಕ್ಕಳು ಅತ್ತೆ ಮಾವ ಅಜ್ಜಿ ತಾತ ಎಲ್ಲ ಇರ್ತಾರೆ ಇದು ಪೂರ್ವಜನ್ಮದಾಗ ದೋಷನೂ ಇದೆ ಅದಕ್ಕೆ ಮನೆ ಗೃಹ ಪ್ರವೇಶ ಮಾಡುವಾಗ ಹಸುಕರು ತಂದು ಪೂಜೆ ಮಾಡಿಬಿಟ್ರೆ ಈ ದೋಷ ಹೊಟ್ಟೋಗುತ್ತಂತ ನೋಡಿ ಹಸುಕರು ತಂದು ಪೂಜೆ ಮಾಡಲಿಲ್ಲ ಗೃಹ ಪ್ರವೇಶದಲ್ಲಿ ಎಂದಾಗ ಇವೆಲ್ಲ ನಡೀತದೆ ಅಯ್ಯೋ ನಾವು ಮೇಲಿದ್ದೀವ್ರಿ ಹಸು ಬರೋಲ್ಲ ಅಂದ್ಬಿಡ್ತಾರೆ ಅಯ್ಯೋ ನಾವು ಸೆಕೆಂಡ್ ಫ್ಲೋರ್ಲಿ ಇದ್ದೀವಿ ಹಸು ಬರೋದಿಲ್ಲ ಅಂತಾರೆ ಬರೋದಿಲ್ಲ ಅಂದಮೇಲೆ ಇಲ್ಲ ಇದೆಲ್ಲ ನಡೀತದೆ 9 ಗ್ರಹಗಳಿಗೆ ಶಾಂತಿ ಆಗಬೇಕು ಅಂತಂದರೆ ಆ ಮನೆ ಪ್ರವೇಶ ಮಾಡೋಕ್ಕೆ ಮುಂಚೆ ಈಗ ನಾ ಹೇಳೋದೆಲ್ಲ ಮಾಡಬೇಕು ಪರಿಹಾರ ಒಂದು ಕಟ್ಟಾಗೋಗಿದೆ ಬಂದುಬಿಟ್ಟಿದ್ದೀವಿ ಇದೆಲ್ಲ ನಡೀತಿದೆ ಮನೇಲಿ ಅಂದಾಗ ಈಗಲೂ ಕಾಲ ಮಿಂಚಿಲ್ಲ ಒಂದೇ ಜಾತಕ್ಕೆ ಪರಿಹಾರ ಹೇಳಬಾರ್ದು ಓಲ್ ಸಲಗೆ ಕಂಪ್ಲೀಟ್ ಪ್ಯಾಕೇಜ್ ಒಂದು ಕಂಪ್ಲೀಟ್ ಅತ್ತೆದು ಮಾವಂದು ಅತ್ತಂದೆ ತಂದೆದು ಮಗಂದು ಮಗಳದು ಮೊಮ್ಮಕ್ಕಳದ್ದು ಎಲ್ಲ ಜಾತಕದ್ದು ದೋಷನೂ ಹಿಡಿದು ತೆಗೆದು ಹೊರಗಾಕುವಂತ ಒಂದು ಪರಿಹಾರ ಮಾಡಿಕೊಂಡ್ರೆ ಈ ಸಂದರ್ಭದಲ್ಲಿ ಒಳ್ಳೆಯದಾಗತ್ತೆ ಅಂತ ಇವತ್ತು ನಾನು ಒತ್ತುಕೊಟ್ಟು ಹೇಳೋದೇನು ಗೊತ್ತಾ ಗೋಪೂಜೆ ಮಾಡಬೇಕು ಗೋಪೂಜೆ ಗೋ ಸೇವೆ ಮಾಡೋದ್ರಿಂದ ನಿಮ್ಮನೆ ವಾಸ್ತು ದೋಷ ನಿವಾರಣೆ ಆಗುತ್ತೆ ಅದಕ್ಕೆ ಪ್ರತಿಯೊಬ್ಬರ ಮೇಲೂ ಹಸು ಸಾಕ್ತಾ ಇರಿಂದೆ ಯಾರ ಮೇಲೆ ಒಂದು ಹಸು ಇತ್ತು ಅಂತಂದರೆ ಎಲ್ಲ ದೋಷ ಹೊಟ್ಟೋಗ್ಬಿಡುತ್ತೆ ಅವನು ಕೊಲೆ ಮಾಡಿ ಬಂದರೂ ಕೂಡ ಹಸುಗೆ ಸ್ನಾನ ಮಾಡಿಸಿ ಗೋಮೂತ್ರ ತೆಗೆದು ಸಗಣಿ ತೆಗೆದು ಅದಕ್ಕೆ ಮೇವಾಕಿ ಗೋಪಾಲನೆ ಮಾಡಿಬಿಟ್ರೆ ಸಮಸ್ತ ದೋಷ ನಿವಾರಣೆ ಆಗುತ್ತೆ ಗರುಡ ಪುರಾಣದಲ್ಲಿ ಮಹಾ ವಿಷ್ಣು ಗರುಡ್ರಿಗೆ ಉಪದೇಶ ಮಾಡ್ತಾರೆ ವಿಷ್ಣು ಏನಂತಾರೆ ಗೊತ್ತಾ ಗರುಡ ಪುರಾಣದಲ್ಲಿ ಕರ್ಮಕಾಂಡದಲ್ಲಿ ಭೂಲೋಕದಲ್ಲಿ ಯಾರ ಮನೇಲಿ ಗೋಸೇವೆ ನಡೆಯುತ್ತೋ ಅವ್ರು ಏನೇ ತಪ್ಪು ಮಾಡಿದ್ರು ನಾನು ಎಕ್ಸೆಂಪ್ಷನ್ ಅವ್ರು ಪರಿಹಾರ ಮಾಡಿಬಿಡ್ತೀನಿ ವೈಕುಂಠ ಕರೆಸ್ತೀನಿ ಅಂತ ಹೇಳ್ತಾರೆ ವಿಷ್ಣು ಗರುಡರಿಗೆ ಗರುಡರು ಕೇಳ್ತಾರೆ ಯಾರಿಗೆ ಮೋಕ್ಷ ಕೊಡ್ತೀಪ್ಪ ಅಂದಾಗ ತುಳಸಿ ಪೂಜೆ ಗೋಪೂಜೆ ಎಲ್ಲಿ ನಡೀತದೋ ಅಲ್ಲಿ ನಾನು ಅವ್ರಿಗೆ ಅವನೇನೇ ಮಹಾಪಾಪ ಮಾಡಿದ್ರು ಎಲ್ಲ ತಂದು ನಿಭಾಯಿಸಿ ನನ್ನ ಸ್ಥಾನಕ್ಕೆ ಕರೆಸ್ಕೊಳ್ತೀನಿ ವಿಷ್ಣು ಸಾನ್ನಿಧ್ಯವನ್ನು ಕೊಡ್ತೀನಿ ಇದು ಗರುಡ ಪುರಾಣದಲ್ಲಿ ಹೇಳುವಂಥ ಮಾತಿದು ಭಗವಾನ್ ವಿಷ್ಣು ಗರುಡರಿಗೆ ಉಪದೇಶ ಮಾಡ್ತಾರೆ ಆದ್ದರಿಂದ ಗೋಪೂಜೆಯನ್ನು ಮಾಡಬೇಕು ಅದಕ್ಕೆ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಸಮಾಜ ಸೇವೆ ಗುರು ಸೇವೆ ಗೋ ಸೇವೆ ಮಾಡಬೇಕು GGS ಅಂತ ಜಿ ಅಂದರೆ ಗುರು ಸೇವೆ ಗೋ ಸೇವೆ ಎಸ್ ಅಂದರೆ ಸಮಾಜ ಸೇವೆ ಈ ಮೂರು ಮಾಡಿದವನಿಗೆ ಅದು ಮೋಕ್ಷ ಪ್ರಾಪ್ತಿ ಅವನು ಏನೇ ಕಷ್ಟ ಇರಲಿ ಏನೇ ಬರಲಿ ಅನುಭವಿಸ್ಲಿ ಅನುಭವಿಸದೇ ಇರಲಿ ವಿಷ್ಣು ಸಾನ್ನಿಧ್ಯವನ್ನು ಪಡೆಯೋಕ್ಕೆ ಸಾಧ್ಯ ಆದ್ದರಿಂದ ಗೋ ಸೇವೆ ಮಾಡಬೇಕು ಆ ಗೋ ಸೇವೆಯನ್ನು ಹೇಗೆ ಮಾಡಬೇಕು ಸುರಭಿ ಅನ್ನೋ ಹೆಸರಲ್ಲಿ ಮಾಡಬೇಕಂತೆ ನೋಡಿ ಅದಕ್ಕೆ ನಾನು ಒಂದೊಂದಾಗಿ ಹೇಳ್ತೀನಿ ಬರ್ಕೊಳ್ಳಿ ಬರೆದಿಟ್ಕೊಳ್ಳಿ ಇಟ್ಕೊಂಡು ನೀವೇನು ಮಾಡಿ ಈಗಲೂ ಕಾಲ ಮಿಂಚಿಲ್ಲ
ಗೋಸೇವೆ ಮಾಡಿ. ಜನರು ನಂಬೇಡಿ, ಜನ ಎಲ್ಲರೂ ಮೋಸ ಮಾಡ್ತಾರೆ, ಗಂಡ ಹೆಂಡತಿ ಮಕ್ಕಳೆಲ್ಲರೂ ಮೋಸಗಾರರೇ. ಆದರೆ ಹಸು ಮೋಸ ಮಾಡಲ್ಲ, ಭಗವಂತ ಮೋಸ ಮಾಡಲ್ಲ. ಅವನಿಗೆ ನಾವು ಮೋಸ ಮಾಡೋ ವಿದ್ಯೆ ಅವನಿಗೆ ಗೊತ್ತೇ ಇಲ್ಲ. ಮೂಕ ಪ್ರಾಣಿಗೆ ಮೋಸ ಮಾಡೋದಿಲ್ಲ, ನಮ್ಮನ್ನು ಸಂರಕ್ಷಣೆ ಮಾಡುತ್ತೆ. ಯಾರೂ ಜಾತಕದ ಬಗ್ಗೆ ಚಿಂತನೆ ಮಾಡಬೇಡಿ. ಜಾತಕ ಇರೋ ಪ್ರಕಾರ ನಡೀತಿಲ್ಲ. ಜಾತಕ ಹೇಳೋದೇ ಒಂದು, ಇಲ್ಲಿ ಆಗ್ತಿರೋದೇ ಒಂದು. ಆ ಜಾತಕ ಹೇಳೋದೇ ಒಂದು, ಅವ್ನು ಗಜಕೇಶ್ವರ ಯೋಗ ಅಂತ ಹೇಳ್ತಾನೆ, ಇಲ್ಲಿ ಬಂದು ಭಿಕ್ಷೆ ಬೇಡ್ತಿರ್ತಾನೆ. ಅವನಿಗೆ ರಾಜರಾಜೇಶ್ವರಿ ಯೋಗ ಇದೆ ಅಂತಾರೆ, ಇಲ್ಲಿ ಬಂದು ಅವ್ರ ಇವತ್ತು ಸಬ್ ಕೈ ಕೆಳಗೆ ಸಂಬಳ ತೊಗೊಂಡು ಬದುಕ್ತಿರ್ತಾನೆ, ಸಾಲ ಮಾಡ್ತಿರ್ತಾನೆ. ಯಾಕೆಂದರೆ ಇದೆಲ್ಲ ಪೂರ್ವಜನ್ಮದ ಕರ್ಮ. ಕರ್ಮ ಸಿದ್ಧಾಂತ ಬಗ್ಗೆ ಬೆಲೆ ಕೊಡಬೇಕೀಗ ನಾವು. ಅದಕ್ಕೇನು ಮಾಡಬೇಕು, ನಾಳೆ ಗೋಪೂಜೆ ಮಾಡ್ತೀನಿ ಅಂದರೆ ಒಂದು ಕೆ ಜಿ ಗೋಧಿಯನ್ನು ನೀರಲ್ಲಿ ನೆನೆಸ್ಬೇಕು. ಇವತ್ತು ಶನಿವಾರ ನೆನೆಸ್ಬಿಟ್ಟು ಭಾನುವಾರ ದಿವಸ ಬೆಳಗ್ಗೆ ಗೋಧಿ ನೆನೆಸಿದ ಗೋಧಿನ ಹಸುಗೆ ಪೂಜೆ ಮಾಡಬೇಕು. ಆ ಬಾಲಕ್ಕೆ ಅರ್ಶಿಣ ಕುಂಕುಮ ಇಟ್ಟು ಬಾಲದಲ್ಲಿ ಇರೋದು ಭಗವಂತನ ಶ್ರೇಷ್ಠತೆ. ಪೂಜೆ ಮಾಡಿ ಆ ನೆನೆಸಿರೋ ಗೋಧಿನ ಭಾನುವಾರ ಹೊತ್ತು ಹಸುಗೆ ತಿನ್ನಿಸಿದ್ರೆ ಸರ್ಕಾರದಿಂದ ಬಂದಿರೋ ತೊಂದರೆಗಳು, ತಂದೆಯಿಂದ ಆಗುವಂಥ ತೊಂದರೆಗಳು ನಿವಾರಣೆ ಆಗುತ್ತೆ ಭಾನುವಾರ ಗೋಧಿ ತಿನ್ನಿಸಿದ್ರೆ. ಅದೇ ಥರ ಭಾನುವಾರ ಸಂಜೆ ಅಕ್ಕಿಯನ್ನು ನೀರಲ್ಲಿ ನೆನೆಸ್ಬಿಟ್ಟು ಸೋಮವಾರ ದಿವಸ ಬೆಳಗ್ಗೆ ಆ ಹಸುಗೆ ತಿನ್ಸಕ್ಕೊಡಬೇಕು. ಪೂಜೆ ಆದಮೇಲೆ ನಿಮ್ಗೆ ಹೆಂಗೆ ಬರ್ತೋ ಹಂಗೆ ಪೂಜೆ ಮಾಡಿ. ಆ ಅಕ್ಕಿ ನೆನೆಸಿದ್ದು ಕೊಟ್ಟರೆ ತಾಯಿಗೆ ಬಂದಿರೋ ಕಾಯಿಲೆ, ತಾಯಿಯಿಂದ ಆಗ್ತಿರೋ ತೊಂದರೆ, ತಾಯಿಗೆ ಇನ್ವೆಸ್ಟ್ ಮಾಡ್ತಿರೋ ಮೆಡಿಸಿನ್ ದುಡ್ಡು ಎಲ್ಲ ಸೇವ್ ಆಗುತ್ತೆ. ತಾಯಿಗೆ ಬಂದಿರೋ ಪೀಡೆ, ತಾಯಿಂದ ಬರ್ತಿರೋ ತೊಂದರೆಗಳನ್ನು ಸೋಮವಾರ ದಿವಸ ನೆನೆಸಿದ ಅಕ್ಕಿನೇ ತಿನ್ನಿಸ್ಬೇಕು ಹಸುಗೆ ಪೂಜೆ ಮಾಡಿ. ಬಾಲಕ್ಕೆಲ್ಲ ಬಾಲ ಪೂರ್ತಿ ತೊಳೆದು, ಕಾಲು ತೊಳೆದು, ಅರ್ಶಿಣ ಕುಂಕುಮ ಇಟ್ಟು ಪೂಜೆ ಮಾಡಬೇಕು. ಎಲ್ಲ ಆಯಿತು, ಅಕ್ಕಿ ತೆಗೆದು ನೆನೆಸಿದಾಯಿತು. ತೊಗರಿಬೇಳೆ ತೊಗೋಬೇಕು, ಮಂಗಳ ಗ್ರಹ ಶಾಂತಿ. ಗೋಧಿ ಸೂರ್ಯ, ಅಕ್ಕಿ ಚಂದ್ರ, ತೊಗರಿಬೇಳೆ. ತೊಗರಿಬೇಳೆನ ಹಿಂದಿನ ದಿವಸ ಸೋಮವಾರ ಸಹ ಒಂದು ಕೆ ಜಿ ನೆನೆಸ್ಬಿಡ್ಬೇಕು. ನೆನೆಸ್ಬಿಟ್ಟು ಮಂಗಳವಾರ ಬೆಳಗ್ಗೆ ತೊಗೊಂಡೋಗ್ಬಿಟ್ಟು ಅದಕ್ಕೆ ಕೊಟ್ಟರೆ ಉಷ್ಣದಿಂದ ಉತ್ಪತ್ತಿಯಾದಂಥ ಕಾಯಿಲೆ, ಅಣ್ಣದಿಂದ ತಮ್ಮಂದರಿಂದ ಬರ್ತಿರೋ ತೊಂದರೆಗಳನ್ನೆಲ್ಲ ಮಂಗಳವಾರ ದಿವಸ ಹಸುಗೆ ತಿನ್ನಿಸ್ಬಿಟ್ರೆ, ನೆನೆಸಿದ ತೊಗರಿ ಬೇಳೆನ ತಿನ್ನಿಸಿದ್ರೆ ಈ ದೋಷ ನಿವಾರಣೆ ಆಗ್ತಾ ಬರ್ತದಂತೆ. ಸರಿ, ಮಂಗಳವಾರ ರಾತ್ರಿ ಒಂದು ಹೆಸರು ಕಾಳು ತೊಗೊಳ್ಳಿ, ಒಂದು ಪಾತ್ರೆಲಿ ನೆನೆಸ್ಬಿಡಿ. ಹೆಸರು ಕಾಳು ಯಾರು, ಬುಧ ಗ್ರಹ, ಅದ್ರ ಜೊತೆ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡಬೇಕು. ಎಲ್ಲ ಹೆಸರು ಕಾಳು ನೆನೆಸ್ಬಿಟ್ಟು ಬೆಳಗ್ಗೆ ಅದನ್ನು ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಹಸುಗೆ ಪೂಜೆ ಮಾಡಿ. ಬಾಲಕ್ಕೆ ಕಾಲಕ್ಕೆಲ್ಲ ಪೂಜೆ ಮಾಡಿ, ಪಾದಗಳಿಗೆಲ್ಲ ಪೂಜೆ ಮಾಡಿ ಹಸುಗೆ ಭಕ್ತಿಯಿಂದ ಕೊಟ್ಟರೆ ಬುದ್ಧಿ ಚುರುಕಿಲ್ಲ, ಓದಕ್ಕೆ ಬರೆಯಲ್ಲ, ಏನೇನು ಪ್ರಾಬ್ಲಮ್ಮು, ಮಂಕ ಆಗಿಬಿಡ್ತೀವಿ, ಏನೇನು ಚಿಂತೆ ಅಂತ ಹೇಳ್ತಿರ್ತೀವಿ. ಆಗ ಬುಧ ಬುದ್ಧಿಕಾರಕ, ಆಗ ನಮ್ಮನೇಲಿ ಎಲ್ಲರೂ ಬುದ್ಧಿವಂತರಾಗಿ ಮೆಚ್ಯೂರಿಟಿ ಬರುತ್ತೆ. ತಪ್ಪು ಸರಿ ಇಲ್ಲ, ನಾವು ಮಾಡ್ತಾರೆ ಸರಿಯಲ್ಲ ಅಂತ ಹೇಳ್ತಾರೆ. ಇದೊಂದಾಯಿತು. ನೆಕ್ಸ್ಟು ಗುರು ಬುಧವಾರ ರಾತ್ರಿ ಏನು ಮಾಡಬೇಕು, ನಾವು ಕಡಲೆಕಾಯಿ ಬೀಜ ತೊಗೋಬೇಕು. ಕಡಲೆಕಾಯಿ ಬೀಜ ತೊಗೊಂಡು ನೀರಲ್ಲಿ ನೆನೆಸ್ಬಿಡಿ. ಚಣಕಧಾನ್ಯ ಅಂತಾರೆ ಕಡಲೆಕಾಯಿ, ಆ ನೀರಲ್ಲಿ ನೆನೆಸ್ಬಿಟ್ಟು ಬುಧವಾರ ರಾತ್ರಿ ನೀರಲ್ಲಿ ನೆನೆಸು. ಗುರುವಾರ ದಿವಸ ತೊಗೊಂಡೋಗ್ಬಿಟ್ಟು ಹಸುಗೆ ಪೂಜೆ ಮಾಡಿ ಅದು ತಿನ್ನಿಸ್ಬಿಟ್ಟ ಅಂದರೆ ಪಾದ ಮುಟ್ಟು ಅದಕ್ಕೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ ಗೋಮಾತೆಗೆ. ಆಗ ಮಕ್ಕಳಿಂದ ಮಗನಿಂದ ಬರೋವಂಥ ಪೀಡೆ, ಆಮೇಲೆ ಟ್ರಾನ್ಸ್ಫರ್ ಆಗಿಬಿಡೋದು, ಜಾಬ್ ಕಳ್ಕೊಂಬಿಡೋದು, ಈ ಥರ ದೋಷಗಳಿರ್ತಾರೆ ಆ ಮನೆಯಲ್ಲಿ ನಮ್ಮ ಜಾತಕದಲ್ಲಿ ಮಾಟಮಂತ್ರದಲ್ಲಿ. ಆಗ ಗುರುವಿನ ಅನುಗ್ರಹ ಆಗುತ್ತೆ. ಗುರು ಕಡಲೆಕಾಯಿ ಬೀಜ. ಗುರುವಾರ ನೈಟು ಒಂದು ಕೆ ಜಿ ಇತ್ತುಗಳೇನು ಅವರೆಕಾಳು ನೀರಲ್ಲಿ ನೆನೆಸ್ಬಿಡಿ. ಶುಕ್ರವಾರ ಬೆಳಗ್ಗೆ ಹೋಗಿ ಗೋವಿಗೆ ಬಾಲ ಎಲ್ಲ ತೊಳೆದು, ಪಾದ ಎಲ್ಲ ತೊಳೆದು, ಅಷ್ಟ ಕುಂಕುಮ ಇಟ್ಟು ಬಾಲಕ್ಕೂ ಪಾದಕ್ಕೆ ಇಟ್ಟು ಪೂಜೆ ಮಾಡಿಬಿಟ್ಟು ಭಕ್ತಿಯಿಂದ ಶುಕ್ರನಿಗೆ ಪ್ರಾರ್ಥನೆ. ಅವರೆಕಾಯಿದು ಶುಕ್ರ, ಗಂಡ ಹೆಂಡತಿ ಜಗಳ, ಗಂಡ ಡೈವರ್ಸ್ ಕೊಡ್ತಾ ಇರೋದು, ಆಮೇಲೆ ಗಂಡಂದೇನು ವಿಚಿತ್ರ ಬುದ್ಧಿ, ಹೆಂಡತಿ ವಿಚಿತ್ರ ಬುದ್ಧಿ, ಕಳತ್ರ ದೋಷ ಏನಿದೆಯೋ ಅದೆಲ್ಲ ಶುಕ್ರವಾರ ದಿವಸ ಈ ಅವರೆಕಾಯಿ ತೆಗೆದುಬಿಡ್ತದಂತೆ. ಹಸು ತಿಂದಾಗ ಹಸು ಚೆನ್ನಾಗಿ ತಿಂದು ಜೀರ್ಣಿಸ್ಕೋಬೇಕು. ಶುಕ್ರವಾರ ರಾತ್ರಿ ಎಳ್ಳು ನೆನೆಸ್ಬಿಡಿ. ಎಳ್ಳು ನೆನೆಸ್ಬಿಟ್ಟು ಶನಿವಾರ ಬೆಳಗ್ಗೆ ಹೋಗ್ಬಿಟ್ಟು ಗೋಪೂಜೆ ಮಾಡಿಬಿಟ್ಟು ಬಾಲಕ್ಕೂ ಪಾದಕ್ಕೂ ತೊಳೆದು ಎಲ್ಲ ಅರ್ಶಿಣ ಕುಂಕುಮ ಹೂವೆಲ್ಲ ಇಟ್ಬಿಟ್ಟು ನಿಮ್ಗೆ ಹೆಂಗೆ ಬರುತ್ತೋ ಪ್ರೀತಿಯಿಂದ ಮಾಡಿ ನೆನೆಸಿದ ಎಳ್ಳನ್ನು ಅದನ್ನ ಹಸುಗೆ ಚೆನ್ನಾಗಿ ತಿನ್ನಿಸಿದ್ರೆ ಮೂಳ ರೋಗ, ಮಂಡಿ ರೋಗ, ದೇಹದಲ್ಲಿ ಬಂದು ವಾಸಿ ಆಗದಿರುವಂಥ ಎಲ್ಲ ಕ್ರೋನಿಕ್ ಡಿಸೀಸಸ್ ಎಲ್ಲ ಹಸು ತಿಂದ ತಕ್ಷಣ ಚೆನ್ನಾಗಾಗ್ಬಿಡುತ್ತೆ. ಜ್ಯೇಷ್ಠ ಭಾತೃ ದೊಡ್ಡ ಅಣ್ಣನಿಂದ ಬರುವಂಥ ಎಲ್ಲ ದೋಷಗಳು ನಿವಾರಣೆ ಆಗಿಬಿಡುತ್ತೆ. ನಮ್ಮಣ್ಣ ಇರ್ಬೋದು, ಅಥವಾ ನಮ್ಮ ಅಪ್ಪನ ಅಣ್ಣ ಅಂದರೆ ನನ್ನ ದೊಡ್ಡಪ್ಪ, ಅವ್ರದ್ದೆಲ್ಲ ದೋಷ ನಿವಾರಣೆ ಆಗಿಬಿಡ್ತಂತೆ. ರಾಹು ಶನಿವಾರ ದಿವಸ ಏನು ಮಾಡಬೇಕು, ನಾವು ಉದ್ದನ್ನು ಚೆನ್ನಾಗಿ ನೆನೆಸಿಟ್ಬಿಡ್ಬೇಕು. ಅಲ್ಲ, ಶುಕ್ರವಾರ ದಿವಸ, ಶನಿವಾರ ದಿನ ಎಳ್ಳಾಯ್ತಲ್ವಾ, ಶನಿವಾರ ನೈಟು ಉದ್ದನ್ನು ನೆನೆಸ್ಬಿಟ್ಟು ಭಾನುವಾರ ಬೆಳಗ್ಗೆ ಪುನಃ ತೊಗೊಂಡೋಗ್ಬಿಟ್ಟು ಆ ಗೋಗೆ ಪೂಜೆ ಮಾಡಿಬಿಟ್ಟು ತಂದೆ ಪಿತಾಮಹ ನಮ್ಮ ಅಪ್ಪನಪ್ಪ ಅಥವಾ ತಾತಂದಿರು ಮನೆಯಲ್ಲಿ ಅಜ್ಜ ತಾತಂದಿರಿರ್ತಾರೆ, ಅವರಿಂದ ಬರೋ ತೊಂದರೆಗಳು, ಗಲಾಟೆ, ನೋವು, ಬಾಧೆ, ಅವ್ರ ಮೇಲೆ ಇರತಕ್ಕಂಥ ಎಲ್ಲ ಜಾತಕದ ದೋಷ ನಮ್ಮೇಲೆ ಬೀರಬಾರ್ದು ಅಂದರೆ ಉದ್ದಿನ ಹಸುಗೆ ಪೂಜೆ ಮಾಡಿ ತಿನ್ನಿಸ್ಬೇಕು. ಕೊನೆಗೆ ಉರುಳಿ ಕೇತುಗ್ರಹ, ಉರುಳಿ ಉರುಳಿ ನೀರಲ್ಲಿ ನೆನೆಸ್ಬಿಟ್ಟು ಭಕ್ತಿಯಿಂದ ಹಸುಗೆ ಪೂಜೆ ಮಾಡಿ ಉದ್ದು ಉರುಳಿ ಎರಡೂ ಒಂದು ದಿನ ಕೊಡ್ಬೋದು, ತಪ್ಪೇನಿಲ್ಲ. ಇಲ್ಲಾಂದರೆ ಅಮಾವಾಸ್ಯೆಯ ದಿವಸ ಕೊಡ್ಬೋದು. ಕೇತು
ಮನೇಲಿ ಮಾಟಮಂತ್ರಗಳಾಗಿದ್ದರೆ, ಮನೇಲಿ ಏನಾದ್ರು ವಿಷ ಕುಡಿಬೇಕು, ಅಪಮೃತ್ಯು ದೋಷ, ಭಯ, ನಾವು ತಿನ್ನೋ ಪದಾರ್ಥಗಳೆಲ್ಲ ವಿಷತರ ಆಗಿರ್ತದೆ, ಟಾಕ್ಸಿನ್ ಜಾಸ್ತಿ, ಯೂರಿಕ್ ಆ್ಯಸಿಡ್ ಜಾಸ್ತಿ ಇರ್ತದೆ, ಜನರಿಂದ ಆಜುಬಾಜುರಿಂದ ಬರೋ ಎಲ್ಲ ತೊಂದರೆಗಳು, ಮಾಟಮಂತ್ರದಿಂದ ಬರುವಂಥದ್ದೆಲ್ಲ ಈ ಹಸು ಚೆನ್ನಾಗಿ ತಿಂದಷ್ಟು ಏನು ಉರುಳಿ ಈ ದೋಷ ಹೋಗುತ್ತಂತೆ. ಇದನ್ನು ನಾವು ಪ್ರತ್ಯೇಕವಾಗಿ ಆಯಾ ಗ್ರಹ ಧಾನ್ಯಗಳನ್ನು ದೇವರಿಗೆ ಹಸು ಕರುಗಳಿಗೆ ತಿನ್ನಿಸ್ತಾ ಇರಬೇಕು. ಈ ತಿನ್ನಿಸೋದ್ರಿಂದ ಇದಾಗುತ್ತೆ. ಅದಕ್ಕೇನು ಮಾಡಬೇಕು, ಫಸ್ಟ್ ಡೇ ಪ್ರತಿಯೊಂದು ಧಾನ್ಯವನ್ನು ಕೈ ನೆನೆಸೋಕ್ಕೆ ಮುಂಚೆ ಕೈಲಿಟ್ಕೊಂಡು ಯಾ ಲಕ್ಷ್ಮಿ ಸರ್ವಭೂತೇಶು ಯಾಚ ದೇವಿ ಪ್ರತಿಷ್ಠಿತ ಧೇನು ರೂಪೇಣ ಸಾ ದೇವಿ ಮಮ ಪಾಪಂ ವೈ ವೋಹತು. ಯಾ ಲಕ್ಷ್ಮೀ ಸರ್ವಭೂತೇಶು ಯಾಚ ದೇವಿ ಪ್ರತಿಷ್ಠಿತ ಧೇನು ರೂಪೇಣ ಸಾ ದೇವಿ ಮಮ ಪಾಪಂ ವೈ ವೋಹತು ಅಂತೇಳಿ ಒಂದು ಅರ್ಧ ಗಂಟೆ ಹೇಳ್ಬಿಟ್ಟು ಆ ಧಾನ್ಯ ನೀರಲ್ಲಿ ನೆನೆಸ್ಬೇಕು. ಆಯಾ ದಿನ್ಲ ದಿವಸ ಭಾನುವಾರ ಗೋಧಿ, ಮಂಗಳ ಸೋಮವಾರ ಅಕ್ಕಿ, ಬುಧವಾರ ತೊಗರಿಬೇಳೆ, ಮಂಗಳವಾರ ತೊಗರಿಬೇಳೆ, ಬುಧವಾರ ಹೆಸರುಕಾಳು ಮತ್ತು ಬೆಲ್ಲ, ಬುಧವಾರ ಅವರೆ, ಗುರುವಾರ ಕಡಲೆಕಾಯಿ ಬೀಜ, ಶುಕ್ರವಾರ ಅವರೆಕಾಳು, ಶನಿವಾರ ಎಳ್ಳು ಮತ್ತು ಉದ್ದು ಉರುಳಿ ರಾಹುಕೇತು ಇದಿಷ್ಟು ನೆನೆಸ್ಬೇಕು. ಇದು ನೀವು ಮತ್ತೆ ಪೂಜೆ ಮಾಡುವಾಗ ಏನು ಮಾತಾಡಬೇಕು, ಓಂ ಸುರಭ್ಯೈ ನಮಃ, ಓಂ ಸುರಭ್ಯೈ ನಮಃ, ಓಂ ಸುರಭ್ಯೈ ನಮಃ, ಓಂ ಸುರಭ್ಯೈ ನಮಃ ಅಂಥೇಳಿ ಪಾತ್ ಪೂಜೆ ಬಾಲಕುಂಗ್ ಮಾಡೋದು. ಇನ್ನೇನು ಹೇಳೋಂಗಿಲ್ಲ, ಓಂ ಸುರಭ್ಯೈ ನಮಃ, ಓಂ ಸುರಭ್ಯೈ ನಮಃ, ಓಂ ಸುರಭ್ಯೈ ನಮಃ. ಇದು ಲಘು ಮಂತ್ರ. ಇದನ್ನು ಹೇಳಿದ್ರೆ ಇಷ್ಟೊತ್ತು ಹೇಳಿದ್ರೆಲ್ಲ ದೋಷ ನಿವಾರಣೆ ಆಗುತ್ತಂತೆ. ಇದು ನಮ್ಮ ಕಡೆಯಿಂದ ಒಂದು ತಂತ್ರ ಮತ್ತು ಮಂತ್ರ. ವೀಕ್ಷಕರು ಇದೇ ತಿಂಗಳು ನಾನು 23, 24, 25 ಮೂರು ದಿವಸ ಮಾಟ ಮಂತ್ರ ತೆಗೆಯೋದು ಹೇಗೆ ಅಂತೇಳಿ ವಾರಾಹಿ ಪ್ರಯೋಗ, ಚಂಡಿ ಪ್ರಯೋಗ, ಚೋಡಿ ಪ್ರಯೋಗ, ರಸ್ಮ ಪ್ರಯೋಗ, ಪ್ರತ್ಯಂಗಿರ, ಭೈರವ, ಭೈರವಿ, ಭಾನಾಮತಿ ಪ್ರಯೋಗ ಇದೆಲ್ಲ ಮಾಡಿಬಿಟ್ಟಿರ್ತಾರೆ. ಮಕ್ಕಳಾಗಬಾರ್ದು, ಓದಬಾರ್ದು, ಬಿಸ್ನೆಸ್ ಹಾಳಾಗಬೇಕು, ಕೈ ಸೇದೋಗ್ಲಿ, ಕಾಸು ಸೇದೋಗ್ಲಿ ಅಂತ ವಿಚಿತ್ರವಾದ ಡಾಕ್ಟರ್ ಕೆಲ್ಕ್ಯೂರ್ ಆಗಬಾರ್ದು, ಯಾವ ಪೂಜೆ ಪುರಸ್ಕಾರ ಮಾಡಿದ್ರು ಏಳಿಗೆ ಆಗಬಾರ್ದು, ಯಾವ ಪೂಜೆ ಪೂಜೆ ಮಾಡೋಕ್ಕೂ ಮನಸ್ಸು ಹೋಗಬಾರ್ದು. ಹೀಗಾಗಿ ಇದನ್ನೆಲ್ಲ ನೋಡಿಕೊಂಡು ಮಾಂತ್ರಿಗರಿಗೆ ಲಕ್ಷಾಂತರ ರೂಪಾಯಿ ಕೊಟ್ಟು ಅದು ಮಂತ್ರಗಿಂತ ತೆಗೆಸ್ಬೇಕು ಅಂತ ಟ್ರೈ ಮಾಡ್ತೀವಿ, ಅದು ವರ್ಕೌಟ್ ಆಗ್ತಿಲ್ಲ, ಫಲ ಸಿಗ್ತಿಲ್ಲ. ಅದಕ್ಕೆ ನೀವು ಯಾಕೆ ವಿದ್ಯೆ ಕಲಿಬಾರ್ದು, ಅದಕ್ಕೆ 3 ದಿವಸ ಬೆಳಗ್ಗೆ 9ರಿಂದ ರಾತ್ರಿ 9 ಗಂಟೆ ತನಕ ನನ್ನ ಜೊತೆಲೇ ಇದ್ದು ಯಾವ್ಯಾವ ಮಾಟಗಳು ಹೆಂಗೆ ಮಾಡ್ತಾರೆ, ಅದಕ್ಕೆ ತೆಗೆಯೋ ಹೇಗೆ ಅನ್ನೋ ವಿದ್ಯೆ ನಾನು ಕಲಿಸ್ತೀನಿ. ಕಾಟೇರಿ ಪ್ರಯೋಗ, ಚೌಡಿ ಪ್ರಯೋಗ, ಎಲ್ಲ ಥರ ಪ್ರಯೋಗಗಳನ್ನು ಅದನ್ನು ತೆಗೆಯೋದು ಹೇಗೆ ಅಂತ ನಾನು ಕಲಿಸ್ತೀನಿ 3 ದಿವಸ. ಆಸಕ್ತಿ ಇರೋರು ನಮ್ಮ ಸ್ಕ್ರೀನ್ ಬೇರೋ ನಂಬರ್ಗೆ ಫೋನ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಾನು ನಮಸ್ಕಾರ, ಸಾಯಿರಾಮ್.